2008 ರಿಂದ ನನ್ನ ಹತ್ರ ಫಿಗರ್ಸ್ ಇದೆ, ಯಾವ್ಯಾವ ವರ್ಷ ಬರ ಬಂದಿತ್ತು, ಯಾವ್ಯಾವ ವರ್ಷ ಮಳೆ ಬಂದಿತ್ತು, ಯಾವ್ಯಾವ ವರ್ಷ ಪ್ರವಾಹ ಬಂದಿತ್ತು, ಯಾವ ವರ್ಷ ಒಣ ಬರ ಮತ್ತೆ ಹಸಿ ಬರ. ಗೊತ್ತಾದ ಒಣ ಬರ ಹಸಿ ಬರ ಅಂದ್ರೆ ನಾನು ಒಣ ಬರ ಹಸಿ ಬರ ಅಂತ ಎರಡಿರ್ತವೆ. ಒಣ ಬರ ಅಂತಂದ್ರೆ ಮಳೆನೇ ಬರದೆ ಬೆಳೆ ಹಾಕದೆ ಇರೋದು ಒಣ ಬರ. ಆಗ ರೈತರಿಗೆ ಬೀಜ ಗೊಬ್ಬರ ಪೆಸ್ಟಿಸೈಡ್ ಆ ಖರ್ಚೆಲ್ಲ ಉಳ್ಕತ್ತದೆ, ಅದು ಒಣಬರ ಅಂತ ಕರಿತೀವಿ. ಹಸಿ ಬರ ಅಂದ್ರೆ ಏನ್ ಗೊತ್ತಾ, ಮಳೆ ಬರ್ತದೆ ಬಿತ್ತನೆ ಹಾಕ್ಬಿಡ್ತೀವಿ ಉಟ್ಟದಿಲ್ಲ, ಅಥವಾ ಮಳೆ ಬಂದು ಹೋಗ್ಬಿಡ್ತದೆ ಬೆಳೆ ಪುನಃ ಹಾಕ್ತೀವಿ. ಈ ತರ ಎರಡ್ ಸಾರಿ ಮೂರ್ ಸಾರಿ ಹಾಕಿರ್ತಕ್ಕಂಥ ನಿದರ್ಶನಗಳು ಕೂಡ ಇದಾವೆ. ಇದನ್ನ ಹಸಿ ಬರ ಅಂತ ಕರಿತೀವಿ. ಒಣಬರ ಹಸಿ ಬರ ಆಗ ಇದು 15 ವರ್ಷಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಈಗ ನೀವು 8-9 ಲೆಕ್ಕ ಹಾಕಳಿ, 15 ವರ್ಷಗಳ ಕಾಲ ಆಗಿದೆ ಇವತ್ತಿನವರಿಗೆ. ಸುಮಾರು 28 ಮೆಮೊರಾಂಡಮ್ಗಳನ್ನು ಕೊಟ್ಟಿದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ. 28 ಮೆಮೊರಾಂಡಮ್ಗಳು, ನೀವು ಕೊಟ್ಟಿರೋದು 16 ಮೆಮೊರಾಂಡಮ್ಗಳು. ನಿಮ್ಮ ಸರ್ಕಾರ 8-9 ರಿಂದ 12-13 ಆಮೇಲೆ ಈಗ ಒಟ್ಟು 16 ಮೆಮೊರಾಂಡಮ್ಗಳು. ನಾವು ಬರೀ 6 ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ಬರ 17-18 ಒಂದು ವರ್ಷ ಬಿಟ್ಟರೆ ಅಶೋಕ್ 17-18 ವರ್ಷ ಒಂದು ಬಿಟ್ಟರೆ ಇನ್ನು ಉಳಿದ ಎಲ್ಲ ವರ್ಷಗಳಲ್ಲೂ ಕೂಡ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಆಗಿದೆ. ಪ್ರಮಾಣ ಹೆಚ್ಚು ಕಡಿಮೆ ಆಗಿರಬಹುದು, ಒಂದೊಂದು ವರ್ಷ ಜಾಸ್ತಿ ಆಗಿರುತ್ತೆ, ಒಂದೊಂದು ವರ್ಷ ಕಡಿಮೆ ಆಗಿರ್ತದೆ, ಅದು ಬೇರೆ ವಿಚಾರ. ಆದರೆ 17-18 ವರ್ಷ ಒಂದು ಬಿಟ್ಟರೆ ಆ ವರ್ಷ ಬರನೂ ಇಲ್ಲ, ಅನಾವೃಷ್ಟಿನೂ ಇಲ್ಲ, ಅತಿವೃಷ್ಟಿನೂ ಇಲ್ಲ. ಇನ್ನು ಉಳಿದ ಎಲ್ಲ ವರ್ಷಗಳು ಕೂಡ 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34 ಇಲ್ಲಿವರೆಗೆ ಎಲ್ಲ ವರ್ಷಗಳಲ್ಲೂ ಕೂಡ ಇದ ಬರ ಪ್ರವಾಹ, ಬರ ಮತ್ತು ಪ್ರವಾಹ ಎರಡೂ ಇದಾವೆ. ಕೆಲವು ವರ್ಷಗಳಲ್ಲಿ ಬರ ಮತ್ತು ಪ್ರವಾಹ. ಈ ವರ್ಷ ಮಾನ್ಯ ಅಧ್ಯಕ್ಷರೇ ಇವರ ಅಂದಾಜಿನ ಪ್ರಕಾರ 2020 ಕೊಟ್ಟಿರ್ತಕ್ಕಂತ ಮೆಮೊರಾಂಡಮ್ ಪ್ರಕಾರ 110 ಜನ ಸತ್ತಿದ್ದಾರೆ, ಮನುಷ್ಯನ ಸಾವಾಗಿರ್ತಕ್ಕಂಥದ್ದು ಪ್ರವಾಹದಿಂದ. ಪ್ರವಾಹದಿಂದ 462 ಜಾನುವಾರುಗಳು ಸತ್ತಿದ್ದಾವೆ, 581,000 ಹೆಕ್ಟೇರ್, 581,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ 21 ಕೊಟ್ಟಿರೋದು. ನನ್ನ ಪ್ರಕಾರ ಸುಮಾರು 10-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ಇವ್ರು ಕೊಟ್ಟಿರೋದು 5,81,000. ಸುಮಾರು 10-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರವಾಹದಿಂದ ಬೆಳೆ ಹಾನಿಯಾಗಿದೆ.
ಸುಮಾರು 25 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 25 ಲಕ್ಷ ಎಕರೆ ಪ್ರದೇಶದಲ್ಲಿ ಇವ್ರ ಪ್ರಕಾರ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಆಹಾರ ಪದಾರ್ಥಗಳ ಬೆಳೆ, ಖುಷ್ಕಿ ಜಮೀನಲ್ಲಿ ಆಗಿರ್ತಕ್ಕಂಥದ್ದು, ನೀರಾವರಿ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು, ತೋಟದ ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ತಕ್ಕಂಥದ್ದು, ಮತ್ತೆ ಸೆರಿಕಲ್ಚರ್ ಕ್ರಾಪ್ ಆಗಿರ್ತಕ್ಕಂಥದ್ದು ಎಲ್ಲ ಸೇರಿ ಮನೆಗಳು ಹಾನಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಮನೆಗಳು 24,408 ಮನೆಗಳು ನಷ್ಟ ಆಗಿದ್ದಾವೆ ಅಂತ 20ನೇ ತಾರೀಕಿನವರೆಗೆ ವರದಿ ಇದೆ. 24,408 ಹೌಸಸ್ ಆರ್ ಪಾರ್ಷಿಯಲಿ ಡ್ಯಾಮೇಜ್ಡ್ ಆರ್ ಫುಲ್ಲಿ ಡ್ಯಾಮೇಜ್ಡ್. ಈ ಥರ ಪರಿಸ್ಥಿತಿ, ಈ ಥರ ವರದಿ ಇವರು ಕೊಟ್ಟಿದ್ದಾರೆ. ಮತ್ತೆ ರಸ್ತೆಗಳಾಗಿರೋದು, ಸೇತುವೆಗಳಾಗಿರೋದು, ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು, ಇವೆಲ್ಲ ಬ್ರಿಡ್ಜಸ್ಗಳು, ರೋಡ್ಸ್ಗಳು ಇವೆಲ್ಲ ನಷ್ಟ ಆಗಿರೋದೆಲ್ಲ ಸೇರಿ 7,600 ಎಷ್ಟು ಕೋಟಿ ನೀವು ಸಬ್ಮಿಟ್ ಮಾಡಿರೋದು, ಮೆಮೊರಾಂಡಮ್ ಸಬ್ಮಿಟ್ ಮಾಡಿರೋದು? ಹಾ, ಹೇಳೋದು ಬೇಡ ಅಂತ ಮಧ್ಯೆ ಹೇಳೋದು ಬೇಡ ಅಂತ ಹೇಳಿದ್ರು, ನಾನೇ ಹೇಳ್ಬಿಡ್ತೀನಿ ಬಿಡಿ.